हलो वीक्षकरे नमस्कार वेलकम बैक टू स्मार्ट रजनी इवत्तिन वीडियो खार पोंगल मत्तु सिही पोंगल ओट्टिगे हेगे माडोदु अंत तोरिस्ता इदीनि वीडियो ना पूर्तियागि नोडि तुंबा सुलभ बेगनु आगुत्ते ईग पोंगल माडोदक्के ग्यास मेले ओंदु कुक्कर इट्कोंडु अदरल्लि एरडु स्पून तुप्प हाकोळ्ता इदीनि ಈ ತುಪ್ಪ ಬಿಸಿ ಆದಮೇಲೆ ಒಂದು ಕಪ್ಪು ಅಕ್ಕಿ ಇದು ತೊಳೆದಾದರೂ ಹಾಕಬಹುದು ನಾನು ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ ನೀವು ಇಡ್ಲಿ ರೈಸ್ ಸಹ ತಗೋಬಹುದು ಈಗ ಇದೇ ಕಪ್ಪಲ್ಲಿ ಒಂದು ಕಪ್ಪು ಹೆಸರು ಬೇಳೆ ಸಿಪ್ಪೆ ಇರುವಂತ ಹೆಸರು ಬೇಳೆ ಆಗಿರೋದ್ರಿಂದ ನೆನೆಸಿ ಸಿಪ್ಪೆ ತೆಗೆದು ಅದನ್ನ ನಾನು ತಗೊಂಡಿದ್ದೀನಿ ಈಗ ಇದನ್ನ ಒಂದು 2 ನಿಮಿಷ ಹುರ್ಕೋಬೇಕು ಒಂದು 2 ನಿಮಿಷ ಹೈ ಫ್ಲೇಮ್ ಅಲ್ಲಿ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಸಿ ವಾಸನೆನೂ ಹೋಗುತ್ತೆ ಹೆಸರು ಬೇಳೆಯಲ್ಲಿರೋದು ಆನಂತರ 5 ಕಪ್ಪು ನೀರನ್ನ ಹಾಕೋಬೇಕು ಒಂದಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಹಾಕಿಸ್ಕೊಳ್ಳಿ 3 ವಿಸಿಲ್ ಹಾಕಿಸ್ಕೊಂಡು ಕಂಪ್ಲೀಟ್ ಪ್ರೆಸರ್ ಎಲ್ಲ ಹೋದ್ಮೇಲೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಇದು ಇದರಲ್ಲಿ ಕಾಲ್ ಭಾಗದಷ್ಟು ನಾನು ಖಾರ ಪೊಂಗಲ್ ಮಾಡೋದಕ್ಕೆ ಎತ್ತಿಟ್ಕೊಳ್ತಾ ಇದೀನಿ ಇನ್ನ ಮುಕ್ಕಾಲ್ ಭಾಗದಷ್ಟು ಸಿಹಿ ಪೊಂಗಲ್ ಮಾಡೋದಕ್ಕೆ ಇಟ್ಕೊಳ್ತಾ ಇದೀನಿ ಈಗ ಇದನ್ನ ಈ ಪಾತ್ರೆನ ಸೈಡ್ ಗೆಟ್ಟು ಈ ಸಿಹಿ ಪೊಂಗಲ್ ಮಾಡೋ ಪಾತ್ರೆಗೆ ಈಗ 1 ಕಪ್ ಹಾಲು ಹಾಕಬೇಕು ಇದು ಗಟ್ಟಿ ಹಾಲು ಗಟ್ಟಿ ಹಾಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಹಾಲು ಇಲ್ಲ ಅಂದ್ರೆ ನೀರು ಸಹ ಆಡ್ ಮಾಡಬಹುದು ಇದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ 1/2 ಕಪ್ ನೀರು 1 ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿಯೋದಕ್ಕೆ ಇಟ್ಟಿದ್ದೀನಿ ಕುದಿಯೋಷ್ಟರಲ್ಲಿ ನಾವು ಇದನ್ನ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಕೆ ಒಂದು ತಡಕ ಪ್ಯಾನ್ ಅಲ್ಲಿ 5 ಗೋಡಂಬಿ 5 ಬಾದಾಮಿನ ಹುರ್ಕೊಳ್ತಾ ಇದೀನಿ ಇದು ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕು ನೋಡಿ ಈ ರೀತಿ ಈಗ ಇದನ್ನ ಸೈಡ್ ಗೆಟ್ಟು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈಗ 1 ಕಪ್ ಬೆಲ್ಲ 1/2 ಕಪ್ ಹಸಿ ತೆಂಗಿನಕಾಯಿ 1/2 ಸ್ಪೂನ್ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗುವವರೆಗೂ ಇದನ್ನ ಕುದಿಸ್ಕೊಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಬೇಕು ಇಲ್ಲಂದ್ರೆ ತಳ ಹತ್ತುತ್ತೆ ಈಗ ಇದರಲ್ಲಿ ನಾವು ಹುರ್ಕೊಂಡಿರುವಂತಹ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ ಈಗ ಪಾಯಸ ರೆಡಿ ಆಗಿದೆ ಪೊಂಗಲ್ಲು ಆ ಸೈಡ್ ಗೆಟ್ ಬಿಡಿ ಖಾರ ಪೊಂಗಲ್ ಮಾಡೋದಕ್ಕೆ ಇನ್ನೊಂದು ಪಾತ್ರೆ ತಗೊಂಡು ಅದರಲ್ಲಿ 2 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ 1 ಸ್ಪೂನ್ ಎಣ್ಣೆಯನ್ನ ಹಾಕೊಳ್ಳಿ ಈಗ 1 ಸ್ಪೂನ್ ಜೀರಿಗೆ ಮತ್ತು ಸಾಸಿವೆ 4 ಹಸಿಮೆಣಸಿನಕಾಯಿ 1/2 ಸ್ಪೂನ್ ಶುಂಠಿ ಹಾಕಿ ಶುಂಠಿಯಲ್ಲಿ ಇರುವಂತ ಹಸಿ ವಾಸನೆ ಹೋಗುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಆನಂತರ 1 ದೊಡ್ಡ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿನ ಕೆಲವರು ಹಾಕೋದಿಲ್ಲ ಕೆಲವರು ಹಾಕ್ತಾರೆ ನಮ್ಮ ಕಡೆ ಹಾಕ್ತಾರೆ ನಾನು ಅದರಿಂದ ಅದೇ ರೀತಿ ತೋರಿಸ್ತಾ ಇದೀನಿ 12 ಕಾಳು ಮೆಣಸು ಹಾಕ್ತಾ ಇದೀನಿ ಕಾಳು ಮೆಣಸು ಸ್ವಲ್ಪ ಎಕ್ಸ್ಟ್ರಾನೂ ಹಾಕೋಬಹುದು 120 ವರೆಗೂ ಹಾಕೋಬಹುದು ಈಗ 1/2 ಸ್ಪೂನ್ ಹಿಂಗು 1/2 ಸ್ಪೂನ್ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಆಗಿದೆ ಇದು ಈಗ ಇದನ್ನ ಸೈಡ್ ಗೆ ಇಡ್ತಾ ಇದೀನಿ ಇದೇ ಸ್ಟೌ ಮೇಲೆ ಮತ್ತೆ ಖಾರ ಪೊಂಗಲ್ ಪಾತ್ರೆ ಹಿಟ್ಟು ಅದರಲ್ಲಿ 1 ಕಪ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಇದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗಿ ನೀರನ್ನು ಆಡ್ ಮಾಡಿದೀನಿ 1/2 ಕಪ್ ಹಸಿ ತೆಂಗಿನಕಾಯಿ ತುರಿದಿರೋದು ನೀವು ಕಟ್ ಮಾಡಿನೂ ಸಹ ಹಾಕಬಹುದು ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿದೆ ಆದ್ರಿಂದ ಮತ್ತೆ 1/2 ಕಪ್ ವಾಟರ್ ಆಡ್ ಮಾಡಿದೀನಿ ಟೋಟಲ್ 1.5 ಕಪ್ ವಾಟರ್ ಆಡ್ ಮಾಡಿದೀನಿ ಇದಕ್ಕೆ ಈಗ ನೋಡಿ ಇದು ರೆಡಿ ಆಗಿದೆ ಕುದಿಯೋಕೆ ಸ್ಟಾರ್ಟ್ ಆಗಬೇಕು ಇದು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಒಗ್ಗರಣೆಯನ್ನ ಹಾಕಿ ಇದರಲ್ಲಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ರೆಡಿ ಆಗಿದೆ ಖಾರ ಪೊಂಗಲ್ ಕೊನೆಯಲ್ಲಿ 1/2 ಲೆಮನ್ ಜ್ಯೂಸ್ ಅನ್ನು ಹಿಂಡಬೇಕು ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮಿಕ್ಸ್ ಮಾಡದೆ ಹಾಕಿ ರೆಡಿ ಆಗಿದೆ ಈಗ ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದೀನಿ ನೀವು ದೇವರಿಗೆ ನೈವೇದ್ಯವಾಗಿನೂ ಸಹ ಎರಡು ಹೊಟ್ಟಿಗೆ ಮಾಡಿ ಇಡಬಹುದು ಇದರ ಮೇಲೆ ತುಪ್ಪ ಹಾಕಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಖಾರ ಪೊಂಗಲ್ ಬೇಡ ಅಂದ್ರೆ ಸಿಹಿ ಪೊಂಗಲ್ ಇದಿಷ್ಟಕ್ಕೆ ಮಾಡ್ಕೋಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಈಜಿ ರೆಸಿಪಿಸ್ ಗಾಗಿ ಸ್ಮಾರ್ಟ್ ರಜನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್